ಪಂಚಾಯಿತಿ ವ್ಯವಸ್ಥೆಗೆ ಅತಿ ಹೆಚ್ಚು ಒತ್ತು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. 1 ಲಕ್ಷದಿಂದ 5 ಲಕ್ಷಕ್ಕೆ ಅನುದಾನ ಏರಿಕೆ ಮಾಡಿತು ಕಾಂಗ್ರೆಸ್. ನರೇಗಾ ಜಾರಿಗೆ ತಂದು ಗ್ರಾಮ ಪಂಚಾಯಿತಿಗಳ ಜೀವ ಉಳಿಸಿದ್ದು ಕಾಂಗ್ರೆಸ್ ಸರ್ಕಾರ. ಶೇಕಡಾ 50ರಷ್ಟು ಮಹಿಳಾ ಮೀಸಲಾತಿ ಜಾರಿಗೆ ತಂದಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ವಿವೇಚನೆಯುಳ್ಳ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ಗೆ ಮತ ನೀಡಲಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಸೋಮವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಬಲ್ ಎಂಜಿನ್ ಸರ್ಕಾರದಿಂದ ಏನೇನೂ ಆಗಿಲ್ಲ ಎನ್ನುವುದು ಜನರಿಗೆ ಗೊತ್ತಿದೆ. ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಸಜ್ಜನರು ಯುವಕರು ಜನರ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಅವರಿಗೆ ಮತ ಚಲಾಯಿಸಿ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ವಿನಂತಿಸುತ್ತೇನೆ ಎಂದರು. ಬಹಳ ಒಳ್ಳೆ ವಾತಾವರಣ ಇದೆ, ವಾಗುಣ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ರಾಜಕೀಯದಲ್ಲಿ ಬೆಳೆ ಆಗ್ತದೆ ನಿರೀಕ್ಷೆಯಲ್ಲಿ ನಾವೆಲ್ಲ ಹೋಲ್ಸೋದಕ್ಕಿಂತ ಅತಿ ಹೆಚ್ಚು ಸೀಟನ್ನ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನ ಬಯಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ಮಾತ್ರ ಈ ಎಲೆಕ್ಷನ್, ಕೆಲವು ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ತಾಲೂಕು ಪಂಚಾಯಿತಿ ಇಲ್ಲ ಜಿಲ್ಲಾ ಪಂಚಾಯಿತಿ ಇಲ್ಲ. ಅತಿ ಹೆಚ್ಚು ಗ್ರಾಮ ಪಂಚಾಯಿತಿಗೆ ಒತ್ತು ಕೊಟ್ಟಿದ್ದು ಈಗ ಬೇಲೂರು ಘೋಷಣೆ ಇರ್ಬೋದು. ಬರೀ ನಮ್ಮ ಜೆ ಎಚ್ ಪಟೇಲ್ರ ಕಾಲದಲ್ಲಿ 1 ಲಕ್ಷ ಇತ್ತು ಅನುದಾನ, ಕೃಷ್ಣ ಅವರು 5 ಲಕ್ಷ ಮಾಡಿ 26 ಇಲಾಖೆನ ಆಗ ನಾನು ಅರ್ಬಂಡ್ ಅರ್ಬಂಡ್ ಮಿನಿಸ್ಟ್ರಿದ್ದೆ, ನಾವೆಲ್ಲ ಸೇರಿಸ್ದಾಗ ಸೇರಿಸಿ ಪಂಚಾಯತಿಗೆ ಶಕ್ತಿ ಕೊಟ್ಟರು. ಅದಾದ ಮೇಲೆ ಸೋನಿಯಾ ಗಾಂಧಿಯವರ ಮುಖಂಡತ್ವದ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರು, ಕಳೆದ ಬಾರಿಗಿಂತ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆಲ್ಲುವ ವಿಶ್ವಾಸವನ್ನ ಕೂಡ ಅವರು ಇದೇ ವೇಳೆ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮುಳುಗುವ ಹಡಗು ಎಂದು ಬಿಜೆಪಿ ಹೇಳುತ್ತಿದೆಯಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್, ಯಡಿಯೂರಪ್ಪನವರು ಜನತಾದಳದ ಬೆಂಬಲ ಕೇಳಿದ್ದಾರೆ, ಬೊಮ್ಮಾಯಿ ಕೂಡ ಕೇಳ್ತಾ ಇದ್ದಾರೆ ಎನ್ನುವ ಸುದ್ದಿ ಮಾಧ್ಯಮಗಳಲ್ಲಿ ಬಂದಿದೆ. ಇದರ ಅರ್ಥ ಯಾರು ಮುಳುಗ್ತಾ ಇದ್ದಾರೆ, ಬಲಿಷ್ಠವಾಗಿದ್ರೆ ಯಾಕೆ ಬೆಂಬಲ ಕೇಳಬೇಕು ಎಂದು ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ರು. ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಮುಳುಗುತ್ತಿರೋ ಹಡಗು ಅಂತ ಹೇಳ್ತಾರೆ, ಏನ್ ಸರಿ ನೋಡಿ, ಯಡಿಯೂರಪ್ಪನವರು ಜನತಾದಳದ ಬೆಂಬಲ ಕೇಳಿದ್ದಾರೆ. ಹೇಳಿ, ಬೆಂಬಲ ಜನತಾದಳದ ಬೆಂಬಲ ಯಡಿಯೂರಪ್ಪನವ್ರು ಕೇಳಿದ್ದಾರೆ. ಬೊಮ್ಮಾಯಿನವರು ಕೇಳ್ತಾ ಇದ್ದಾರೆ ಅಂತ ಸುದ್ದಿ ಈ ಪೇಪರಲ್ಲಿ, ಯಾವುದೋ ಪೇಪರ್. ಈಗ ನಾನು BJP ಏನಾದ್ರು ದಳದವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರ ಶಕ್ತಿ ಏನಿದೆ ಅದಾಗಿ ಅಂದರೆ ಅವ್ರು ಬೆಂಬಲ ಕೇಳಿದ್ದಾರೆ ಅಂತ ಹೇಳ್ತಾರೆ. ನಾವೇನು ನಮ್ಮ ಎಲೆಕ್ಷನ್ಸ್ ನಾವಿನ್ನ ನಮ್ಮ ಪಾರ್ಟಿನ ನಾವು ಮಾಡ್ತೇವೆ. ಈಗ ಅವರು ಶಕ್ತಿ ಅರುಣ್ ಸಿಂಗ್ ಅವರು ಏನು ಹೇಳಿದ್ರು ಜನತಾದಳ ಬಗ್ಗೆ, ಅವ್ರು ಹೇಳಿದ ಮೇಲೆ ಯಡಿಯೂರಪ್ಪನವರು, ನಾವು ಜನತಾದಳದ ಬೆಂಬಲ ಕೇಳ್ತಾ ಇದ್ದೀನಿ, ಮಾಜಿ ಮುಖ್ಯಮಂತ್ರಿಗಳ ಹತ್ರ ಮಾಜಿ ಪ್ರಧಾನಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ ಮೇಲೆ ಯಾರು ಮುಳುಗ್ತಾವ್ರೆ ಅಂತ ಹೇಳಿದ್ರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಮ್ಮ ಸಹೋದರ ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿಗೆ ಮತ ಕೇಳುತ್ತಿರುವ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್, ಬಿಜೆಪಿ ಶಿಸ್ತಿನ ಪಕ್ಷ, ಸ್ವಾಭಿಮಾನ ಶಿಸ್ತು ಇದ್ದರೆ ಅವರೇ ಉತ್ತರ ಕೊಡಲಿ, ಕೇವಲ ಬ್ಲಾಕ್ ಮೇಲರ್ಸ್ ಪಾರ್ಟಿ, ಬ್ಲಾಕ್ ಮೇಲರ್ಸ್ಗೆ ಬಗ್ಗುತ್ತೇವೆ ಎನ್ನುವಂತಿದ್ರೆ ಇರಲಿ, ಜನರು ಎಲ್ಲವನ್ನು ಗಮನಿಸುತ್ತಿದ್ದಾರೆ, ಬಿಜೆಪಿ ಈ ಮಟ್ಟಕ್ಕೆ ಬಂತಲ್ಲ ಅಂತ ನಾನು ಕೂಡ ಸುಮ್ಮನಿರುತ್ತೇನೆ, ನಾನಾಗಿದ್ದರೆ ಬ್ಲಾಕ್ ಮೇಲರ್ಸ್ ನನ್ನ ಒಂದು ಗಂಟೆಯೂ ಇಟ್ಟುಕೊಳ್ಳುತ್ತಿರಲಿಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿದ್ರು. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ರಮೇಶ್ ಜಾರಕಿಹೊಳಿ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರಲ್ಲ ಎನ್ನುವ ಪ್ರಶ್ನೆಗೆ, ಅದು ಬಿಜೆಪಿಯ ಸಂಸ್ಕೃತಿಯ ಪ್ರತಿಬಿಂಬ, ಶೇಕಡಾ 50ರಷ್ಟು ಮಹಿಳಾ ಮತದಾರರಿದ್ದಾರೆ, ಅಂಥವರಿಗೆ ಅವಮಾನ ಮಾಡುವುದು ಅವರ ಸಂಸ್ಕೃತಿ, ತಮ್ಮದು ಸಂಸ್ಕೃತಿಯ ಪಕ್ಷ ಎನ್ನುವ ಶೋಭಕ್ಕ ಯಡಿಯೂರಪ್ಪ ಕಟೀಲು ಇದಕ್ಕೆ ಉತ್ತರ ಕೊಡಲಿ ಎಂದರು. ಶಾಸಕಿ ಏನೇನು ಮಾತಾಡಿದ್ದಾರೆ ಅದೆಲ್ಲ ಮಾಧ್ಯಮ ನೀವೆಲ್ಲ ತೋರಿಸ್ತೀವಿ, ಕೆಲವು ಕಟ್ ಮಾಡಿದ್ದೀರಿ ಕೆಲವರು ತೋರಿಸ್ತೀವಿ. ಇದು BJPಯ ಸಂಸ್ಕೃತಿಯ ಪ್ರತಿಬಿಂಬ. BJP 50% ಹೆಣ್ಮಕ್ಕಳು ಸದಸ್ಯರಿದ್ದಾರೆ. BJP ಭಾಳ ಸಂಸ್ಕೃತಿ ಸಂಸ್ಕಾರ ಇರುವಂಥ ಪಕ್ಷ ಅಂತ ಹೇಳ್ಕೊಡ್ತಾರೆ. ಅದಕ್ಕೆ ನಮ್ಮ ಶೋಭಕ್ಕ, ಯಡಿಯೂರಪ್ಪ, ಬೊಮ್ಮಾಯಿ ಸಾಹೇಬರು,
ಗೋಕಾಕ್, ಅರಭಾವಿ, ರಾಯ್ಬಾಗ್ ಮೊದಲಾದೆಡೆ ಮತಪತ್ರ ಪಡೆದು ಬೇರೆಯವರು ಮತ ಹಾಕುತ್ತಾರೆ, ಅವನ್ನೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ಈ ಕುರಿತು ಚುನಾವಣೆ ಆಯೋಗಕ್ಕೆ ಮನವಿ ಮಾಡುತ್ತೇವೆ, ಜಿಲ್ಲಾಧಿಕಾರಿಗಳಿಗೆ ದೂರು ದಾಖಲಿಸುತ್ತೇವೆ. ಬೇರೆಯವರು ಓಟ್ ಹಾಕದಂತೆ ಚುನಾವಣೆ ನಡೆಸಬೇಕು, ಸಂಪೂರ್ಣ ವಿಡಿಯೋ ರೆಕಾರ್ಡ್ ಮಾಡಬೇಕು ಎಂದು ಲಿಖಿತ ದೂರು ಸಲ್ಲಿಸುತ್ತೇವೆ ಎಂದು ಅವರು ತಿಳಿಸಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.